ನಂದಿನಿ ಅವರೇ, ನಿಮ್ಮ ಯಜಮಾನ್ರನ್ನ ಎಲ್ಲಿ ಭೇಟಿ ಮಾಡಿದ್ದಮ್ಮ ನೀವು? ಹಾ ಮ್ಯಾಮ್, ನಾನ್ ಮೊದ್ಲು ಭೇಟಿಯಾಗಿದ್ದು ಅವರು ಫ್ಯಾಮಿಲಿ ಜೊತೆ ದೇವಸ್ಥಾನಕ್ ಬಂದಿದ್ರು. ಅವರು ನಮ್ಗೆ ಪಾರ್ ರಿಲೇಟಿವ್, ತುಂಬಾ ದೂರದ ರಿಲೇಷನ್. ಸೊ ನಮ್ಮ ಅಕ್ಕಗೆ ಮದ್ವೆ ಫಿಕ್ಸ್ ಆಗಿತ್ತು. ಸೊ ಅವರು ಕೂಡ ಮೊದಲನೇ ಸಲ ಬಂದಿದ್ರು, ಅವಾಗ ಪರಿಚಯ ಆಗಿತ್ತು. ಸೊ ಅಂದ್ರೆ ಇವಾಗ ನಿಮ್ಮ ಅಕ್ಕನ ಮದ್ವೆ ಫಿಕ್ಸ್ ಆದಾಗ ಇವ್ರು ಅಲ್ಲಿಗೆ ಬಂದಿದ್ರ? ಹಾ, ಅಕ್ಕ ಮದ್ವೆ ಫಸ್ಟೇ ಫಿಕ್ಸ್ ಆಗಿತ್ತು. ಸೊ ಎಲ್ರೂ ಕೂಡ ಫ್ಯಾಮಿಲಿ ಫಂಕ್ಷನ್ ನಡೆಸ್ತಾ ಇದ್ರು, ಅವಾಗ ಮೊದಲನೇ ಭೇಟಿ ಆಗಿತ್ತು. ಸರ್, ನೀವು ಇವ್ರಿಗೆ ಅಂದ್ರೆ ಆ ದೇವಸ್ಥಾನಕ್ಕೆ ಆ ಟೈಮಲ್ಲಿ ಯಾಕೆ ಹೋಗಿದ್ರಿ ನೀವು? ಅವ್ರ ಅಕ್ಕನ ಮದುವೆ ಆಗ್ತಿದ್ ನಮ್ಮ ಅಣ್ಣನೇ ಮೇಡಮ್. ಅದಕ್ಕೆ ನೋಡಿ ಸರ್, ಆ ಮ್ಯಾಟ್ರ್ ಬಿಟ್ಟು ಇನ್ನೆಲ್ಲ ಹೇಳ್ತಾರೆ. ನಾನು ಏನ್ ಅನ್ಕೊಂಡ್ಬೇಕು, ನೀವ್ ಯಾಕೆ ಹೋಗಿದ್ರ ಅಲ್ಲಿ ಅಂತ? ಸೊ ಅಣ್ಣ ತಮ್ಮ ಅಕ್ಕ ತಂಗಿ ಮದ್ವೆ ಆಗಿರೋದ? ಅಲ್ಲ, ಅಕ್ಕ ತಂಗಿ ಇಬ್ರುನ್ನ ಅಣ್ಣ ತಮ್ಮನ್ನ ಮದ್ವೆ ಮಾಡ್ಕೊಂಡಿದ್ರು. ಒಂದಿನೇ ಕನ್ಫ್ಯೂಸ್ ಮಾಡ್ಬೇಡಿ ನನ್ನ. ಸರ್, ನೀವು ಅಲ್ಲಿ ಅವ್ರ ಮದ್ವೆನಲ್ಲಿ ಇವ್ರನ್ನ ಫಿಕ್ಸ್ ಮಾಡ್ಕೊಂಡ್ರ ಸರ್ ನೀವು? ಹೌದು ಮೇಡಮ್, ಅಲ್ಲಿ ಇಷ್ಟಪಟ್ಟಿದ್ದು. ನೀವ್ ಇಷ್ಟಪಟ್ಟಿದ್ದು? ಓಕೆ, ಯಾರ್ಗ್ ಹೇಳಿದ್ದು ನಾನು ಇಷ್ಟಪಡ್ತಾ ಇದ್ದೀನಿ ಅಂತ? ಅವರೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ಯಾವಾಗ ಪ್ರಪೋಸ್ ಮಾಡಿದ್ರಿ ಸರ್? 2 ತಿಂಗಳು ಮೇಡಮ್. 2 ತಿಂಗಳಲ್ಲಿ ಪ್ರಪೋಸ್ ಮಾಡಿದ್ರಿ? ನೀ ತಕ್ಷಣ ಒಪ್ಕೊಂಡ್ಬಿಟ್ರ? ಇಲ್ಲ ಮ್ಯಾಮ್. ಏನು ಪಾವಂತಮ್ಮ, ನೋ ಹಂಗಲ್ಲ. ಫಸ್ಟ್ ಟೈಮ್ ಕೇಳಿದೆ ಮ್ಯಾಮ್. ಅವರು ಟೈಮ್ ಏನು ಬೇಕಾಗಿಲ್ಲ, ಟೈಮ್ ಏನು ಕೇಳ್ಬೇಡ, ನಿನ್ ಮನ್ಸಲ್ಲಿ ಇಷ್ಟ ಇದ್ರೆ ಇಷ್ಟ ಇದೆ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು, ನನ್ನ ಅದಕ್ಕೇನು ಬೇಜಾರಾಗಲ್ಲ ಅಂತ ಹೇಳಿದ್ರು. ಸೊ ನನ್ಗೂ ಕೂಡ ಅವ್ರ ಮೇಲೆ ಲೈಟ್ ಆಗಿ ಕ್ರಶ್ ಇತ್ತು, ಒಪ್ಕೊಂಡ್ಬಿಟ್ಟೆ. ಲೈಟ್ ಆಗಿ ಕ್ರಶ್ ಇತ್ತು, ಆಮೇಲೆ ಹೆವಿಯಾಗಿ ಮ್ಯಾರೇಜ್ ಆಗಿ. 7 ಇಯರ್ಸ್ ಆಯ್ತು ಮ್ಯಾರೇಜ್ ಆಗಿ, ಸಾರಿ ಲವ್ ಸ್ಟಾರ್ಟ್ ಆಗಿ, ಮ್ಯಾರೇಜ್ ಆಗಿ 3 ಇಯರ್ಸ್ ಆಯ್ತು. ತುಂಬಾ ಕನ್ಫ್ಯೂಸ್ ಆಗಿ ಡೀಟೇಲ್ಸ್ ಕೊಡ್ತೀರಾ ನೀವ್ ನನ್ಗೆ. ಆಯ್ತು, ಇವಾಗ ಮದ್ವೆ ಆಗಿ 3 ವರ್ಷ ಆಗಿದೆ. ಮದ್ವೆ ಆಗಿ 3 ವರ್ಷ ಆಗಿದೆ. ಎಷ್ಟು ವರ್ಷ ಪ್ರೀತಿಸಿದ್ರಿ ಇಬ್ರು? ನಾವು 7 ವರ್ಷ ಮ್ಯಾಮ್. 7 ವರ್ಷ ಅನ್ನ ಸರ್? ಇವತ್ತಿಗೆ 7 ವರ್ಷ ಮೇಡಮ್, ಮದ್ವೆ ಆದಾಗ 4 ವರ್ಷ. ಒಂದೇ ಒಂದ್ ಡೀಟೇಲ್ ಕರೆಕ್ಟ್ ಆಗಿ ಕೊಡಲ್ವಲ್ಲ ನೀವ್ ನನಗೆ? ಕರೆಕ್ಟ್ ಆಗಿ ಹೇಳಿ ಮ್ಯಾಮ್. ಹೆಂಗಾಯ್ತು ಇವಾಗ? ನಿಮಿಷ ಬಿಟ್ಬಿಡಿ. ಮದ್ವೆಗೆ ಮುಂಚೆ ಎಷ್ಟ್ ವರ್ಷ ಪ್ರೀತಿಸಿದ್ರಿ? ಹಾ, ಅದನ್ ಕೇಳ್ಬೇಕು ಮ್ಯಾಮ್. ನೀವು ಮದ್ವೆಗಿಂತ ಮುಂಚೆ 4 ವರ್ಷ ಪ್ರೀತಿ ಮಾಡಿದ್ವಿ, ಮದ್ವೆ ಆದ್ಮೇಲೆ 3 ವರ್ಷ ಪ್ರೀತಿ ಮಾಡ್ತಾನೆ ಇದೀವಿ. ಹಂಗೆ ಇದು ಮನೇಲೆಲ್ಲ ಗೊತ್ತಾಯ್ತಾ ಸರ್ ಇಮಿಡಿಯೇಟ್ ಆಗಿ? ಮನೇಲಿ ಗೊತ್ತಿತ್ತು ಮೇಡಮ್, ಆದ್ರೆ ನಾವು ಹೊರಗಡೆ ಹೋಗಿ ಮದ್ವೆ ಆಗಿದ್ ಮೇಡಮ್. ಯಾಕೆ ಮನೇಲಿ ಗೊತ್ತಿದ್ರು ಯಾಕೆ ಹೊರಗಡೆ ಹೋದ್ರಿ? ಪೊಸಿಷನ್ ಹಂಗೆ. ನಿಮ್ ಮಮ್ಮಿ ಅವ್ರಿಗೆಲ್ಲ ಗೊತ್ತಿತ್ತಾ? ಗೊತ್ತಿದ್ದು. ನಿಮ್ಗೆ ಗೊತ್ತಿತ್ತಮ್ಮ ಇಷ್ಟಪಡ್ತಿದ್ದಾನೆ ಮಗ ಅಂತ? ನಮ್ ಪಪ್ಪ ಬೇರೆ ಕಡೆ ಪೊಲೀಸ್ ಅವ್ರನ್ನ ಮ್ಯಾರೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಮನೇಲಿ ಅವ್ರ ಅಪ್ಪ ಅಮ್ಮನು ಬಂದು ಕೂಡ ಹೇಳ್ಕೊಂಡ್ರು, ಕೊಡಿ ನಮ್ ಮಗಳಗ್ ತಗೊಂತೀರಿ ಅಂತ ನಿಮ್ ಮಗಳನ್ನ. ಆದ್ರೆ ನಮ್ಮಪ್ಪಗೆ ಇಷ್ಟ ಇರ್ಲಿಲ್ಲ ಇಲ್ಲಿ ಕೊಡೋದಕ್ಕೆ. ಸೊ ಆಲ್ರೆಡಿ ನಿಮಗ್ ಹುಡುಗ ತುಂಬಾ ಇಷ್ಟ ಇತ್ತು. ಹೌದು, ನನಗೆ ಅದಕ್ಕೆ ನೀವು ಮದ್ವೆ ಆಗ್ಬಿಟ್ರಿ. ಹೌದು ಅಲ್ವಾ? ಈಗ ಮದ್ವೆ ಆಗಿ ಎಷ್ಟ್ ವರ್ಷ ಆಗಿದೆ? 7 ಇಯರ್ಸ್ ಮ್ಯಾಮ್. 7 ಇಯರ್ಸ್ ಅಲ್ಲ, 3 ಇಯರ್ಸ್. ಸರಿ, 3 ಇಯರ್ಸ್. ನಾನು ಅದಕ್ಕೆ ಸರ್ ಅವ್ರನ್ನ ಕೇಳ್ತಿರೋದು, ಅವ್ರು ಫುಲ್ ಕನ್ಫ್ಯೂಷನ್ ಅಲ್ಲಿ ಇದಾರೆ. 3 ಇಯರ್ಸ್ ಆಯ್ತು. ಪ್ರೀತಿಸಿದ 4 ವರ್ಷ, ಮದ್ವೆ ಆಗಿ 3 ವರ್ಷ, ಒಟ್ಟಾರೆ 7 ವರ್ಷದಿಂದ ಅವ್ರ ಪರಿಚಯ. ಪರಿಚಯ ಕರೆಕ್ಟ್. ನನಗ್ ಲೆಕ್ಕ ಬಂದ್ಬಿಡ್ತು ಇವ್ರಿಗೆ ಬಂದಿಲ್ಲ ಅಲ್ವಾ. ಯಾಕೆ ಒಪ್ಕೊಂಡ್ರಿ ಅವ್ರನ್ನ ಮದ್ವೆ ಆಗಕ್ಕೆ? ಮ್ಯಾಮ್, ಅವ್ರು ತೋರಿಸ್ತಿದ್ದು ಕೇರಿಂಗು, ನನ್ನ ಅಮ್ಮಗೆ ಸೆಕೆಂಡ್, ನನ್ನ ಅಮ್ಮ ಆದ್ಮೇಲೆ ಅವರೇ ನನಗೆ ಜಾಸ್ತಿ ಕೇರ್ ತೋರಿಸ್ತಾರೆ ಅಂತ ನನಗೆ ಫೀಲ್ ಆಯಿತು. ಸೊ ಅವ್ರು ತೋರಿಸಿದ ಪ್ರತಿಯೊಂದು ಪ್ರೀತಿ ಕೇರ್ ಎಲ್ಲನೂ ನಂಗೆ ತುಂಬಾ ಇಷ್ಟ ಆಗಿ ಅವ್ರನ್ನ ಒಪ್ಕೊಂಡೆ. ಅವ್ರ ರಿಯಾಲಿಟಿ ತುಂಬ ಚೆನ್ನಾಗಿದೆ, ಅವ್ರಿಗೆ ಹಂಗೆ ಇರ್ಬೇಕು, ಹಿಂಗೆ ಇರಬೇಕು, ನಾನು ಹಿಂಗಿರ್ಬೇಕು, ಶೋಕಿ ಮಾಡ್ಬೇಕು, ಆ ಥರ ಎಲ್ಲ ಫೀಲ್ ಇಲ್ಲ. ಅವ್ರು ಸಿಂಪಲ್ ಮ್ಯಾನ್, ಸಿಂಪಲ್ ಆಗಿ ಇಷ್ಟಪಟ್ಟಿದ್ದೀನಿ. 4 ವರ್ಷ ಎಲ್ಲೆಲ್ಲಿ ಸುತ್ತಾಡಿದ್ರಿ? ನೋ ಮ್ಯಾಮ್, ಎಲ್ಲೂ ಸುತ್ತಾಡಿಲ್ಲ. ಅವಾಗವಾಗ ಯಾವ್ದಾದ್ರು ಫಂಕ್ಷನ್ಸು, ಫ್ಯಾಮಿಲಿ ಗೆಟ್ ಟುಗೆದರ್ ಆದಾಗ ಮೀಟ್ ಮಾಡ್ತಾ ಇದ್ರಿ. ಟಚ್ ಅಲ್ಲಿ ಇದ್ರಿ ಇವ್ರ ಜೊತೆ 4 ವರ್ಷ? ನೀವು ಫೋನ್ ನಂಬರ್ ಆಚೆ ಎಲ್ಲೂ ಮೀಟ್ ಆಗ್ಲಿಲ್ವಾ? ಇಲ್ಲ ಮೇಡಮ್. ಸಿನಿಮಾ ಕರ್ಕೊಂಡು ಹೋಗೋದು, ಆ ತರ ರೆಸ್ಟೋರೆಂಟ್ ಚಾಟ್ಸ್ ತಿನ್ನೋದು, ಚಾಕ್ಲೇಟ್ ಕೊಡ್ಸೋದು, ಎಲ್ಲೂ ಹೊರಗಡೆನೆ ಹೋಗಿಲ್ಲ ಮೇಡಮ್. ನಾವು ನೀವೇನ್ ನೋ ನೋ ಅಂತಿದ್ದೀರಾ? ಹೇಳ್ಕೊಂಬಂದಿದ್ದೀರಾ ಅವ್ರಿಗೆ ಹಿಂಗೆ ಹೇಳು ಜಾಸ್ತಿ ಹೇಳಿದ್ರೆ ನಿನ್ನ ಅಂತ? ಈಗ್ಲೂ ಕೂಡ ಒಂದ್ ದಿವಸನು ಹೊರಗಡೆ ಆದ್ಮೇಲೆ ಒಂದ್ ಟೈಮು ಕರ್ಕೊಂಡು ಹೋಗಿಲ್ಲ. ಪ್ರೀತಿ ಇಷ್ಟಪಟ್ಟು ಮದ್ವೆ ಆಗಿದ್ದೀರಾ ಅಲ್ವಾ, ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಅವ್ರಿಗೂ ಇಷ್ಟ ಇಲ್ಲ ಮೇಡಮ್, ಅದಕ್ಕೆ ಇಷ್ಟ ಇಲ್ವಾ ನೋಡೋದಕ್ಕೆ? ಇಷ್ಟ ಮ್ಯಾಮ್, ಟಿವಿ ಬರುತ್ತಲ್ವ ನೋಡ್ಕೊಂತೀನಿ. ಅಮ್ಮ ನೀವು ಸುಮ್ನೆ ಮಾತಾಡ್ತಾ ಇದ್ದೀರಾ, ನಿಮ್ ಸಾಸೆಗೂ ಹೋಗಕ್ ಇಷ್ಟ ಇಲ್ಲ, ಮಗ ಕರ್ಕೊಂಡು ಹೋಗಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ನೀವ್ ಯಾಕೆ ಬೇಜಾರ್ ಮಾಡ್ಕೋತೀರಾ? ನೀವ್ ಪಡಿ ನೀವ್ ಪಿಕ್ಚರ್ಗೆ ಹೋಗಿ.